ವಿಷಯ ದೂರದೃಷ್ಟಿ. ಒಮ್ಮೆ ಒಂದು ಕಾಡಿನಲ್ಲಿ ಒಂದು ತುಂಬು ಗರ್ಭಿಣಿಯಾದ ಜಿಂಕೆ ತನ್ನ ಭವಿಷ್ಯದ ಸಂತಾನವನ್ನ ಸರಿಯಾದ ಕಡೆಯಲ್ಲಿ ಜನ್ಮ ನೀಡಬೇಕು ಅಂತ ಹೇಳಿ ಸೂಕ್ತವಾದ ಸ್ಥಳವನ್ನ ಹುಡುಕ್ತಾ ಇತ್ತು. ಆದರೆ ಅದರ ದುರದೃಷ್ಟಕ್ಕೆ ಕಾಡಿನಲ್ಲಿ ದಟ್ಟವಾದ ಕಾಳ್ಗಿಚ್ಚು ಎದ್ದುಬಿಟ್ಟಿತ್ತು. ಅದರಿಂದ ತಪ್ಪಿಸಿಕೊಳ್ಳುತ್ತಾ ಓಡಿದ ಜಿಂಕೆ ಒಂದು ನದಿ ತೀರಕ್ಕೆ ಬಂತು. ಅಲ್ಲಿ ಒಂದು ಹುಲಿ ಅದನ್ನ ಕಬಳಿಸಲು ಸಿದ್ಧವಾಗಿ ಕುಳಿತಿತ್ತು. ಇನ್ನೊಂದು ಕಡೆಯಿಂದ ಒಬ್ಬ ಬೇಟೆಗಾರ ಈ ಜಿಂಕೆಯನ್ನು ಸಾಯಿಸಲು ತನ್ನ ಬಿಲ್ಲಿಗೆ ಬಾಣವನ್ನೇರಿಸಿದ್ದ. ಅಲ್ಲಿಗೆ ತನ್ನ ಹಾಗೂ ತನ್ನ ಸಂತಾನದ ಕತೆ ಮುಗಿಯಿತು ಎನ್ನುವ ವ್ಯಥೆಯಲ್ಲಿತ್ತು ಆ ಹರಿಣಿ. ಆಗ ಇದ್ದಕ್ಕಿದ್ದಂತೆ ಭೋರ್ಗರೆಯುವ ಮಳೆ ಸುರಿದು ಕಾಳ್ಗಿಚ್ಚು ನಂದಿ ಹೋಯಿತು. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಹೊಳೆದಂತಹ ಒಂದು ಕೋಲ್ ಮಿಂಚು ನೇರವಾಗಿ ಆ ವ್ಯಾಧನ ಕಣ್ಣಿಗೆ ಬಡಿದು ಅವನ ಕಣ್ಣು ಕುರುಡಾಗ್ಬಿಡ್ತು. ಅವನು ಇಟ್ಟಂತಹ ಗುರಿ ತಪ್ಪಿ ಆ ಬಾಣ ಹುಲಿಗೆ ತಾಗಿ ಆ ಹುಲಿ ಅಲ್ಲೇ ಸತ್ತೋಯ್ತು. ತನ್ನೆಲ್ಲಾ ಸಮಸ್ಯೆಗಳು ಪರಿಹಾರವಾದ ಮೇಲೆ ಜಿಂಕೆ ನಿಶ್ಚಿಂತೆಯಿಂದ ತನ್ನ ಮರಿಯನ್ನ ಆ ನದಿ ತೀರದಲ್ಲಿ ಇಡಿತು. ಈ ಕಥೆಯ ಸಾರಾಂಶ ಏನು ಅಂತಂದ್ರೆ, ನಾವು ಮಾಡುವ ಕೆಲಸ ಒಳ್ಳೇದಾಗಿದ್ರೆ, ನಮ್ಮ ಉದ್ದೇಶದಲ್ಲಿ ನಿಖರತೆ ಇದ್ರೆ, ಸಮಾಜಕ್ಕೆ ಒಳಿತನ ಮಾಡುವಂತಹ ಒಂದು ವಿಚಾರ ಇದ್ರೆ, ಎಂತಹ ಋಣಾತ್ಮಕ ಸನ್ನಿವೇಶ ಕೂಡ ನಮಗೆ ಧನಾತ್ಮಕವಾಗಿ ಪರಿಣಮಿಸಬಲ್ಲದು. ಕೆಲವೊಮ್ಮೆ ನಾವು ಅಂದುಕೊಂಡ ಹಾಗೆ ಯಾವುದೂ ಆಗೋದಿಲ್ಲ. ಆದರೆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮನ್ನು ನಾವು ಹೊಂದಿಸಿಕೊಳ್ಳುತ್ತಾ ಹೋಗುವುದೇ ನಿಜವಾದ ಬದುಕು. ನಾವು ಮಾಡುವ ಕಾಯಕದಲ್ಲಿ ನಿರಂತರವಾದ ಶ್ರದ್ಧೆ, ಪ್ರಾಮಾಣಿಕತೆ ಹಾಗೂ ಕೆಲಸವೇ ದೇವರೆಂದು ಭಕ್ತಿಯಿಂದ ನೋಡುವ ನಂಬಿಕೆ ಅತ್ಯಗತ್ಯ. ಈ ರೀತಿ ಮಾಡುವ ಕಾಯಕ ನಿಜವಾಗಿಯೂ ಸಮಾಜಕ್ಕೆ ಆರದ ಬೆಳಕಾಗುತ್ತದೆ. ಮಾನವ ನೆದೆಯಲ್ಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ರೇಗುವ ಧ್ವನಿಗೂ ರಾಗವು ಒಲಿಯಲಿ ಮೂಡಲಿ ಮಧುರಾಲಾಪ ಎಂಬುದಾಗಿ ಹಿರಿಯ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ತಮ್ಮ ಕವಿತೆಯೊಂದರಲ್ಲಿ ಹೇಳ್ತಾರೆ. ದೇವರು ನಮ್ಮೆಲ್ಲರ ಎದೆನಲ್ಲಿ ಜ್ಞಾನ, ಪ್ರೀತಿ, ಮಾನವೀಯತೆಯ ದೀಪವನ್ನ ಹಚ್ಚಿ ಕಳಿಸಿದ್ದಾನೆ. ಅದನ್ನ ಒಬ್ಬರ ಎದೆಯಿಂದ ಇನ್ನೊಬ್ಬರ ಎದೆಗೆ ಹಚ್ಚಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ರೀತಿಯ ಶ್ರದ್ಧೆಯ ಕಾಯಕ ಸಮಾಜಕ್ಕೆ ಆರದ ಬೆಳಕಾಗುತ್ತದೆ. ಈ ಪ್ರಪಂಚ ಕಂಡಂತಹ ಬಹಳ ದೊಡ್ಡ ದಾರ್ಶನಿಕ ಗೌತಮ ಬುದ್ಧ ತನಗೆ ಸಿಕ್ಕ ಜ್ಞಾನದ ಬೆಳಕನ್ನು ಪ್ರಪಂಚದ ಎಲ್ಲೆಡೆ ಪಸರಿಸುತ್ತಿದ್ದ. ಅವನು ದೇಶಾದ್ಯಂತ ಸುತ್ತಾಡಿ ಪ್ರವಚನಗಳನ್ನ ನೀಡ್ತಾ ಇದ್ದ. ಬುದ್ಧ ಪ್ರವಚನ ನೀಡುವ ಜಾಗಕ್ಕೆ ವಿಹಾರ ಅಂತ ಕರೀತಾ ಇದ್ರು. ಇವತ್ತಿನ ಬಿಹಾರ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿಹಾರಗಳಿದ್ವು. ಹಾಗಾಗಿ ಆ ರಾಜ್ಯಕ್ಕೆ ಬಿಹಾರ ಅಂತ ಹೆಸರು ಬಂತು ಅನ್ನುವ ಪ್ರತೀತಿನೂ ಇದೆ. ಹೀಗೆ ಒಂದು ವಿಹಾರದಲ್ಲಿ ಬುದ್ಧನ ಪ್ರವಚನ ಸಾಗಿತ್ತು. ಸುಮಾರಾಗಿ ಸಂಜೆ ಹೊತ್ತಿನಲ್ಲಿ ಇರುತ್ತಿದ್ದ ಈ ಪ್ರವಚನವನ್ನ ಆಲಿಸೋದಕ್ಕೆ ಬರ್ತಾ ಇದ್ದಂತಹ ಜನ ತಮ್ಮ ಶ್ರೀಮಂತಿಕೆ, ಪ್ರತಿಷ್ಠೆಗೆ ಅನುಸಾರವಾಗಿ ಚಿನ್ನದ ದೀಪ, ಬೆಳ್ಳಿ ದೀಪ, ತಾಮ್ರದ ದೀಪ, ಹಿತ್ತಾಳೆ ದೀಪ ಮುಂತಾದವುಗಳನ್ನು ತರ್ತಾ ಇದ್ರು. ಆ ಊರಿನಲ್ಲಿ ಒಬ್ಳು ಮುದುಕಿ ಇದ್ಲು, ತುಂಬಾ ಬಡವಿ ಯಾಕೆ. ಅವಳಿಗೂ ಸಹ ಬುದ್ಧನ ಕಾರ್ಯಕ್ರಮದಲ್ಲಿ ದೀಪವನ್ನು ಹಚ್ಚಿಡಬೇಕು ಅಂತ ಆಸೆ. ತಾನು ಕಷ್ಟಪಟ್ಟು ಗಳಿಸಿ ಉಳಿಸಿದ ಹಣದಲ್ಲಿ ಆಕೆ ಒಂದು ಮಣ್ಣಿನ ಹಣತಿಯನ್ನ ಖರೀದಿಸಿದ್ಲು. ಅದಕ್ಕೆ ಬೇಕಾದಂತಹ ಎಣ್ಣೆ ಬತ್ತಿಗಳನ್ನ ಖರೀದಿಸಿದ್ಲು. ಬುದ್ಧನ ಕಾರ್ಯಕ್ರಮ ನಡೆಯುವ ವಿಹಾರಕ್ಕೆ ಹೋಗಿ ಒಂದು ಮೂಲೆಯಲ್ಲಿ ತನ್ನ ದೀಪವನ್ನು ಹಚ್ಚಿಟ್ಟು ಮೂಲೆಯಲ್ಲೇ ಕುಳಿತುಕೊಂಡು ಬುದ್ಧನ ಪ್ರವಚನವನ್ನ ಆಲಿಸಿ ಅಲ್ಲಿಂದ ಹೊರಟು ಹೋದ್ಲು. ಕಾರ್ಯಕ್ರಮ ಮುಗಿದ ಮೇಲೆ ಕಾರ್ಯಕರ್ತರು ದೀಪಗಳನ್ನು ಆರಿಸ್ತಾ ಬಂದ್ರು. ಕೊನೆಗೆ ನಮ್ಮ ಅಜ್ಜಿ ಹಚ್ಚಿಟ್ಟ ದೀಪದ ಬಳಿ ಬಂದು ಉಫ್ ಅಂತ ಊದಿದ್ರು. ಏನಾಶ್ಚರ್ಯ, ದೀಪ ಆರ್ತಾ ಇಲ್ಲ. ತಮ್ಮ ಕೈಯಿಂದ ಜೋರಾಗಿ ಬೀಸಿದ್ರು, ಆಗ್ಲೂ ಸಹ ದೀಪ ಆರ್ತಾ ಇಲ್ಲ. ಕೊನೆಗೆ ತಮ್ಮ ವಸ್ತ್ರವನ್ನು ತೆಗೆದುಕೊಂಡು ಜೋರಾಗಿ ಬೀಸಿದ್ರು, ಆಗ್ಲೂ ಸಹ ದೀಪ ಆರ್ತಾ ಇಲ್ಲ. ಇದನ್ನ ದೂರದಲ್ಲೇ ಕುಳಿತು ಗಮನಿಸ್ತಾ ಇದ್ದಂತಹ ಬುದ್ಧದೇವ ಅಲ್ಲಿಂದಲೇ ಹೇಳ್ದ, ಅದನ್ನು ಆರಿಸುವ ಪ್ರಯತ್ನವನ್ನ ಬಿಟ್ಟು ಬಿಡಿ, ಯಾಕೆಂತಂದ್ರೆ ಅದು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಹಚ್ಚಿದ ದೀಪ, ಎಂದಿಗೂ ಆರದ ಬೆಳಕು ಅದು. ಯಾವ ಕೆಲಸವನ್ನ ನಾವು ಶ್ರದ್ಧೆ ಭಕ್ತಿಗಳಿಂದ, ಒಳ್ಳೆಯ ಉದ್ದೇಶದಿಂದ ಮಾಡ್ತೇವಿಯೋ ಅದು ಈ ಸಮಾಜಕ್ಕೆ ಆರದ ಬೆಳಕಾಗುತ್ತದೆ. ಈ ರೀತಿ ಆರದ ಬೆಳಕನ್ನು ಹಚ್ಚಿ ಸಮಾಜಕ್ಕೆ ಮಾರ್ಗದರ್ಶಕರಾದವರನ್ನ ದಾರ್ಶನಿಕರು
ಅಂತ ಕರೀತೀವಿ. ಇಂತಹ ದಾರ್ಶನಿಕರಲ್ಲಿ ದೂರದೃಷ್ಟಿ ಇರುತ್ತೆ. ನಮ್ಮಲ್ಲಿ ಬರೀ ಭೌತಿಕವಾಗಿ ಕಾಣುವ ದೃಷ್ಟಿ ಇದ್ರೆ ಸಾಲದು. ಈ ನೀಲಿ ಬಾನು ಹೂಬಳ್ಳಿ ಕಾನು ಕಾಣಲಾರದಂತಹ ಕಣ್ಣಿದ್ದರೇನು ಎಂಬುದಾಗಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ. ನಮಗೆ ಬರಿಯ ನೋಟ ಇದ್ರೆ ಸಾಲದು, ಒಳನೋಟ ಇರಬೇಕು. ಆ ಒಳನೋಟವೇ ಸಮಾಜಕ್ಕೆ ಬೆಳಕಾಗತ್ತೆ. ಪ್ರಪಂಚ ಕಂಡಂತಹ ಶ್ರೇಷ್ಠ ಸಮಾಜ ಸೇವಿಕಿ ಅಮೆರಿಕಾದ ಹೆಲನ್ ಕೆಲ್ಲರ್ ಹುಟ್ಟು ಕುರುಡಿ. ಒಮ್ಮೆ ಆಕೆಯನ್ನ ಸಂದರ್ಶನ ಮಾಡುವಾಗ ಪತ್ರಕರ್ತರು, ನೀವು ಹುಟ್ಟು ಕುರುಡಿಯಾಗಿ ಹುಟ್ಟಿದ್ದೀರಿ, ಜಗತ್ತಿನಲ್ಲಿ ಇದಕ್ಕಿಂತ ದುರದೃಷ್ಟಕರವಾದುದು ಬೇರೆ ಏನಾದರೂ ಇದೆಯೇ ಎಂದು ಪ್ರಶ್ನಿಸಿದ್ರಂತೆ. ಆಗ ಹೆಲನ್ ಕೆಲ್ಲರ್, ದೂರದೃಷ್ಟಿ ಇಲ್ಲದೆ ಹುಟ್ಟೋದು ಹುಟ್ಟು ಕುರುಡಿಯಾಗಿ ಹುಟ್ಟೋದಕ್ಕಿಂತ ದುರದೃಷ್ಟಕರ ಎಂದು ಉತ್ತರಿಸಿದ್ರಂತೆ. ಇಂತಹ ವ್ಯಕ್ತಿಗಳು ತಮ್ಮ ಪ್ರಾಮಾಣಿಕ ಕಾಯಕದಿಂದ ಸಮಾಜ ನಮಗೇನು ಕೊಟ್ಟಿದೆ ಎಂದು ಪ್ರಶ್ನಿಸುವುದರ ಬದಲು ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಈ ರೀತಿ ಸದುದ್ದೇಶವಿರುವ ವ್ಯಕ್ತಿ ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ಹೇಳಿದಂತೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯು ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬುದಾಗಿ ಯೋಚಿಸುತ್ತಾರೆ. ಇಂದು ಸಮಾಜದಲ್ಲಿ ಸಮಾಜ ಸೇವೆ ಅನ್ನುವಂಥದ್ದು ಹೆಸರಿಗಾಗಿ ಅನ್ನುವ ಮನೋಭಾವ ಬಹಳಷ್ಟು ಕಡೆಯಲ್ಲಿ ನಾವು ನೋಡ್ತೇವೆ. ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನೀ ಮನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ ಎಂಬುದಾಗಿ ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಹೆಸರು ಅನ್ನುವಂತಹದ್ದು ನಮ್ಮ ನಡುವಿನ ಒಂದು ಗಾಳಿ ಅಷ್ಟೇನೆ, ಅದೊಂದು ಉಸಿರಷ್ಟೇನೆ. ಈ ಒಂದು ಪ್ರಪಂಚ ಅನ್ನುವಂತಹ, ಈ ಒಂದು ಬ್ರಹ್ಮಾಂಡ ಅನ್ನುವಂತಹ ಒಂದು ಅದ್ಭುತವಾದಂತಹ ಸ್ಥಳದಲ್ಲಿ ನಮಗೆ ವಿಶೇಷವಾದಂತಹ ಹಸೆ ಮಣೆ ಏನು ಬೇಕಾಗಿಲ್ಲ. ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತಂದ್ರೆ, ಶಿಶುವಾಗು ನಿಮ್ಮ ನದಿ, ಒಂದು ಮಗುವಿನ ಮನಸ್ಥಿತಿ ನಮ್ಮಲ್ಲಿರಬೇಕು. ಹಸುವಾಗು ಸಸಿಯಾಗು, ಹೇಗೆ ಹಸು ನಿಸ್ವಾರ್ಥತೆಯಿಂದ ಜಗತ್ತಿಗೆ ತನ್ನ ಸೇವೆಯನ್ನು ಸಲ್ಲಿಸುತ್ತೋ, ಹಾಗೇನೆ ಒಂದು ಸಸಿ ಹೇಗೆ ಅದ್ಭುತವಾಗಿ ಅದು ತಾನಿದ್ದ ಜಾಗದಲ್ಲಿಯೇ ಬೆಳೆದು ಇಡೀ ಸಮಾಜಕ್ಕೆ ನೆರಳನ್ನು ಕೊಡುತ್ತೆ, ಹಕ್ಕಿ ಪಕ್ಷಿಗಳಿಗೆ ಆಶ್ರಯವನ್ನು ಕೊಡುತ್ತೆ. ಆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಇರಬೇಕು. ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ ಅಂದ್ರೆ, ಈ ಜಗತ್ತಿನ ಕಸವನ್ನ ತೊಡೆಯುವಂತಹ ಒಂದು ನಿಸ್ವಾರ್ಥದ ವ್ಯಕ್ತಿತ್ವ ನಮ್ಮದಾಗಬೇಕು. ಆ ನಿಟ್ಟಿನ ಆಲೋಚನೆ ಇದ್ದಾಗ ನಮ್ಮ ಕಾಯಕ ನಿಜಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಮೂಡಿ ಬರೋದಕ್ಕೆ ಸಾಧ್ಯ ಎನ್ನುವಂತಹ ಅಭಿಮತವನ್ನ ಈ ಒಂದು ಕಗ್ಗದಲ್ಲಿ ನಾವು ನೋಡಬಹುದು. ಮಾಡುವ ಕಾಯಕದಲ್ಲಿ ದೂರದೃಷ್ಟಿ ಅನ್ನುವಂಥದ್ದು ಇದ್ರೆ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಅದ್ಭುತವಾದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ, ಸಮಾಜಕ್ಕೆ ಬೆಳಕಾಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಮ್ಮ ದೇಶ ಕಂಡಂತಹ ಬಹಳ ದೊಡ್ಡ ವಾಸ್ತುಶಿಲ್ಪಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ವೈಜ್ಞಾನಿಕ ದೃಷ್ಟಿಕೋನವನ್ನ ಹೊಂದಿದಂತಹ ವಾಸ್ತುಶಿಲ್ಪಿಯಾಗಿದ್ದರು. 1903ರಲ್ಲಿಯೇ ಪೂನಾದ ಕಡಕವಾಸ್ಲಾ ಸರೋವರಕ್ಕೆ ಸ್ವಯಂಚಾಲಿತ ಸ್ಲೂಯಿಸ್ ಗೇಟ್ಗಳನ್ನ ರೂಪಿಸಿ ನೀರು ವ್ಯರ್ಥವಾಗದೆ ಸದ್ಬಳಕೆ ಆಗುವಂತೆ ಮಾಡಿದ್ದು ಅವರ ದೂರದೃಷ್ಟಿಗೆ ಬಹಳ ದೊಡ್ಡ ಉದಾಹರಣೆ. ಆ ದೂರದೃಷ್ಟಿತ್ವದಿಂದಲೇ ಅವರು ಪ್ರಪಂಚದ ಹಲವಾರು ನಗರಗಳ ಜಲ ನಿರ್ವಹಣೆಯನ್ನ ರೂಪಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದರು. ಹೈದರಾಬಾದ್ ನಗರಕ್ಕೆ ಬಂದೊದಗಿದ ಮೂಸಿ ನದಿಯ ಭಾರಿ ಪ್ರವಾಹದ ವಿಪತ್ತಿನ ನಂತರ ನಿಜಾಮರ ಆಹ್ವಾನದ ಮೇರೆಗೆ ಅದರ ನಿರ್ವಹಣೆಗೆ ಶಾಶ್ವತವಾದಂತಹ ಪರಿಹಾರವನ್ನ ವಿಶ್ವೇಶ್ವರಯ್ಯನವರು ಸೂಚಿಸಿದರು. ಇದೇ ರೀತಿ ಯಮನ್ ದೇಶದ ಏಡನ್ ನಗರದ ಜಲ ನಿರ್ವಹಣೆಯಲ್ಲೂ ಕೂಡ ವಿಶ್ವೇಶ್ವರಯ್ಯನವರದ್ದೇ ಪ್ರಮುಖ ಪಾತ್ರ. ಬಿಹಾರದ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬೃಹತ್ ಮೋಕಂ ಸೇತುವೆ ನಿರ್ಮಾಣದಲ್ಲೂ ಸಹ ಅವರೇ ಮುಖ್ಯ ಸಲಹೆಗಾರರು. ನಮ್ಮ ರಾಜ್ಯದ ತುಂಗಭದ್ರಾ, KRS ಹಾಗೂ ಜೋಗದ ಮಹಾತ್ಮ ಗಾಂಧಿ ಶಕ್ತಿ ಕೇಂದ್ರ, ಹೀಗೆ ಹತ್ತು ಹಲವು ಪ್ರಮುಖ ಜಲಯೋಜನೆಗಳಲ್ಲೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿತ್ವವನ್ನ ನಾವು ನೋಡಬಹುದು. ಇಂತಹ ದೂರದೃಷ್ಟಿತ್ವ ಇದ್ದಾಗ ನಾವು ನೋಡುವ ನೋಟವನ್ನೇ ಬೇರೆ ಆಗುತ್ತೆ. ಅದಕ್ಕೊಂದು ದಂತಕತೆ ಹಾಗೆ ವಿಶ್ವೇಶ್ವರಯ್ಯನವರ ಮೇಲೆ ಒಂದು ಸಣ್ಣ ಕತೆ ಇದೆ. ವಿಶ್ವೇಶ್ವರಯ್ಯನವರು ಜೋಗ ಜಲಪಾತವನ್ನ ನೋಡೋದಕ್ಕೆ ಹೋದಾಗ ಅವರು ಉದ್ಗರಿಸಿದ ಮೂರು ಶಬ್ದಗಳು
ನಮ್ಮ ಇಡೀ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟವು ಅಂತ ಹೇಳ್ತಾರೆ. ಅವರು ಆ ಜೋಗದ ಆ ಜಲಸಿರಿಯನ್ನ ನೋಡಿದಾಗ ಅದರ ಸೌಂದರ್ಯವನ್ನಷ್ಟೇ ನೋಡಲಿಲ್ಲ, ಬದಲಾಗಿ ವಾಟ್ ಎ ವೇಸ್ಟ್ ಅಂತ ಉದ್ಗರಿಸಿದ್ರಂತೆ. ಅವರು ಉದ್ಗರಿಸಿದಂತಹ ಈ ಮೂರು ಶಬ್ದ ಅಲ್ಲಿ ಒಂದು ಜಲವಿದ್ಯುತ್ ಯೋಜನೆಯನ್ನ ರೂಪಿಸೋದಕ್ಕೆ ಮುಖ್ಯ ಕಾರಣ ಆಯಿತು. ಈ ರೀತಿ ದೂರದೃಷ್ಟಿತ್ವ ಅನ್ನೋದು ನಮ್ಮಲ್ಲಿ ಇದ್ದಾಗ ನಾವು ಜಗತ್ತಿಗೆ ಆರದ ಬೆಳಕಾಗಿ ನಮ್ಮ ಕಾಯಕವನ್ನ ಮಾಡೋದಕ್ಕೆ ಸಾಧ್ಯ. ಹಾಗೇನೆ ಮಾಡುವ ಕಾಯಕವನ್ನ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಮಾಡಿದಾಗ ಖಂಡಿತವಾಗಿಯೂ ಕೂಡ ನಮ್ಮ ಕೆಲಸ ಆ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಇದೆ. ಇದಕ್ಕಾಗಿ ನಾವು ಖ್ಯಾತನಾಮರೇ ಆಗಬೇಕು ಅಂತಲೂ ಏನಿಲ್ಲ. ನಾನು ಮಾಡ್ತಾ ಇರುವಂತಹ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ನಿಷ್ಠೆಯಿಂದ ಕಾಯಕವೇ ಕೈಲಾಸ ಅಂತ ಅಂದುಕೊಂಡು ವರ್ಕ್ ಈಸ್ ವರ್ಷಿಪ್ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಕೆಲಸ ಮಾಡಿದಾಗ ನಾವು ಮಾಡುವ ಕೆಲಸ ಎಲ್ಲವೂ ಕೂಡ ಶ್ರೇಷ್ಠವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ. ಕೆಲಸ ಯಾವುದೇ ಆಗಿರಬಹುದು, ಪ್ರತಿಯೊಂದು ಕೆಲಸನೂ ಕೂಡ ಶ್ರೇಷ್ಠವಾದ್ದೇ. ಒಂದು ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ, ಆದರೆ ಅವರ ಪಾತ್ರದಷ್ಟೇ ಪ್ರಮುಖವಾದದ್ದು ಆ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನು ಮಾಡುವಂತಹ ಕಾರ್ಮಿಕರದ್ದು ಕೂಡ. ಅವರು ಆ ಒಂದು ಜಾಗವನ್ನ ಅಷ್ಟು ಸ್ವಚ್ಛವಾಗಿ ಇಡೋದ್ರಿಂದನೇ ನುರಿತ ವೈದ್ಯರು ತಮ್ಮ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಇದರ ಅರ್ಥ ಏನು ಅಂತಂದ್ರೆ ಎಲ್ಲ ಕೆಲಸನೂ ಕೂಡ ಶ್ರೇಷ್ಠವಾದ್ದೇ, ಆದರೆ ಅದನ್ನು ಮಾಡುವ ಒಂದು ರೀತಿ ಶ್ರದ್ಧೆಯಿಂದ ಕೂಡಿರಬೇಕು, ನಿಯತ್ತಿನಿಂದ ಕೂಡಿರಬೇಕು, ಹಾಗೂ ನಮ್ಮ ಒಳ ಆಳದ ಮನಸ್ಸಿನಿಂದ ಅದನ್ನು ಪ್ರೀತಿಸಿ ಮಾಡುವ ಮನಸ್ಥಿತಿ ಇರಬೇಕು. ಇದುವರೆಗೂ ಗೆಲುವಿಗೊಂದು ಸೋಪಾನ ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಹೆಚ್ಎಸ್ ನವೀನ ಕುಮಾರ್ ಹೊಸದುರ್ಗ, ಅಂಕಣಕಾರರು ಮತ್ತು ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಕಾರ್ಯಕ್ರಮದ ನಿರ್ಮಾಣ ಎಂ ರೇಣುಕಾ ಪ್ರಕಾಶ್. ಮುಂದಿನ ವಾರ ಮತ್ತೆ ಇದೇ ಸಮಯಕ್ಕೆ ಗೆಲುವಿಗೊಂದು ಸೋಪಾನ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಪ್ರಿಯ ಕೇಳುಗರೇ ಗಮನಿಸಿ, ಕಾರ್ಯಕ್ರಮದ ಮರು ಪ್ರಸಾರ ಬರುವ ಸೋಮವಾರ ಯುವ ತರಂಗದಲ್ಲಿ ಸಂಜೆ 5:30 ಕ್ಕೆ.